ಎಲ್ಲರಿಗೂ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಮಾಡುವ ನಮಸ್ಕಾರಗಳು. ಈಗ ರಾಶಿ ಸೀರೀಸ್ನಲ್ಲಿ ಮಿಥುನ ಲಗ್ನದವರ ಬಗ್ಗೆ ಹೇಳೋಣವೇ. ಆನ್ ದ ಈಸ್ಟರ್ನ್ ಹೊರೈಸನ್ ಅಟ್ ದ ಮೊಮೆಂಟ್ ಆಫ್ ಯುವರ್ ಬರ್ತ್ ಇಸ್ ಕಾಲ್ಡ್ ದಿ ಅಸೆಂಡೆಂಟ್ ಆರ್ ರೈಸಿಂಗ್ ಸೈನ್. ಹೌದು, ಈಗ ಒಬ್ಬ ವ್ಯಕ್ತಿ ರಾತ್ರಿ 11:45 ಜನ್ಮವಿತ್ತಿದ್ರೆ ಆ ಹೊತ್ತಿನಲ್ಲಿ ಪೂರ್ವ ದಿಗಂತದಲ್ಲಿ ಮೂಡುವಂತಹ ಜೋಡಿಯಾಕಿನ ರಾಶಿಯೇ ಮಿಥುನವಾಗಿರುತ್ತೆ. ಮತ್ತು ಅದೇ ಲಗ್ನವಾಗಿರುತ್ತೆ. ಲಗ್ನವು 4 ಕೇಂದ್ರ ಸ್ಥಾನಗಳಾದ 1, 4, 7 ಮತ್ತು 10ನೇ ಮನೆಗಳಲ್ಲಿ ಇದು ಒಂದು, ಯಾಕಂದರೆ ಇದು 1ನೇ ಮನೆ. ಇದು ನಮ್ಮ ದೇಹ ಅಪಿಯರೆನ್ಸ್, ಆರೋಗ್ಯ, ನಮ್ಮ ಗೌರವ, ಗುಣ ಇತ್ಯಾದಿಗಳನ್ನು ನಿರೂಪಿಸುತ್ತೆ. ಈ ಮಿಥುನದವರಿಗೊಂದು ದೇವರ ಗಿಫ್ಟ್ ಅಂತಲೇ ಹೇಳ್ಬೋದು. ಅದು ಯಾವುದೆಂದರೆ ಮಾತು. ಅದು ಕೂಡ ಆನ್ ವೆರೈಟೀಸ್ ಆಫ್ ಸಬ್ಜೆಕ್ಟ್ಸ್ ದೇ ಕ್ಯಾನ್ ಸ್ಪೀಕ್. ಹೋಟೆಲಿನವರ ಹತ್ತಿರ ಹೋಟೆಲಿನ ಬಗ್ಗೆ, ವ್ಯಾಪಾರಸ್ಥರ ಹತ್ತಿರ ವ್ಯಾಪಾರದ ಬಗ್ಗೆ, ಒಳ್ಳೆಯ ವಿಜ್ಞಾನಿಗಳ ಹತ್ತಿರ ವಿಜ್ಞಾನದ ಬಗ್ಗೆ, ಅಡುಗೆಯವರ ಹತ್ತಿರ ಅಡುಗೆಯವರ ಬಗ್ಗೆ, ಕೃಷಿಕರ ಹತ್ತಿರ ಕೃಷಿಯ ಬಗ್ಗೆ, ಒಳ್ಳೆಯ ಜ್ಯೋತಿಷಿಗಳ ಹತ್ತಿರ ಜ್ಯೋತಿಷ್ಯದ ಬಗ್ಗೆ, ಹಾಗೂ ಲೆಕ್ಚರರ್ ಹತ್ರ ಅವರ ಬಗ್ಗೆ, ಆಯಿತಾ. ಹೀಗೆ ಯಾವುದೇ ವಿಷಯಕ್ಕೆ ಅವರಿಗೆ ಗಡಿ ಅಂತ ಇಲ್ಲ. ಅಂದರೆ ರಾಹು ಗಡಿ ಮೀರಿದಂಥವನು ಅಂತ. ವಿಷಯಗಳ ಕೊರತೆ ಇವರಿಗಂತೂ ಇಲ್ಲವೇ ಇಲ್ಲ. ಇದಕ್ಕೆ ಕಾರಣ ಲಗ್ನಾಧಿಪತಿಯು ಬುಧ. ಇವರು ಒಂದು ಲೆಕ್ಚರ್ ತೆಗೆದುಕೊಂಡ್ರೆ 4 ಸೆಷನ್ನನ್ನು ಕಂಟಿನ್ಯೂಸ್ಲಿ ತೆಗೆದುಕೊಳ್ಬೋದು. ಇದಕ್ಕೆ ನಾನೇ ಸಾಕ್ಷಿ. ಯಾಕಂದರೆ ನಾನು ಒಂದು ಚೂರು ಪುಸ್ತಕವನ್ನು ರೆಫರ್ ಮಾಡುವ ಕ್ವಶ್ಚನ್ನೇ ಇಲ್ಲ. ಕ್ಲಾಸಲ್ಲಿ ಕಾಲು ಹಾಕಿದ ಮೇಲೆ ನಿರರ್ಗಳವಾಗಿ ಸಬ್ಜೆಕ್ಟಿನ ಬಗ್ಗೆ ಮಾತನಾಡುವುದೇ ನನ್ನ ಕೆಲಸ. ಇವರಿಗೆ ಒಂದೇ ಒಂದು ದುರ್ಗುಣ ಏನಂದರೆ ಮಿಥುನದ ಚಿಹ್ನೆಯಂತೆ ಎರಡು ವ್ಯಕ್ತಿಗಳಂತೆ ದ್ವಿಸ್ವಭಾವದ ರಾಶಿಯ ಮಹತ್ವದಂತೆ ಡ್ಯುಯಲ್ ನೇಚರ್ ಇರ್ತದೆ, ಮತ್ತು ಕುಯಿಂಕಲ ಬುದ್ಧಿ ಇರ್ತದೆ. ಎರಡು ಅರ್ಥ ಬರುವ ಹಾಗೆ ಮಾತನಾಡುವವರು. ಇವರು ಎಲ್ಲಿಯಾದರೂ ಯಕ್ಷಗಾನದಲ್ಲಿದ್ದರೆ ಇವರು ಬಹಳ ಹೆಸರುವಾಸಿ ಆಗುವುದು ಖಂಡಿತ. ಇವರದ್ದು ಒಂದು ಏನಂದರೆ ಬೇರೆಯವರ ಒಂದು ಇದರಲ್ಲಿ ಒಂದು ಬತ್ತಿ ಇಡುವುದು ಅಂತ ನಮ್ಮಲ್ಲಿ ಭಾಷೆಯಲ್ಲಿ ಹೇಳ್ತಾರಲ್ಲ, ಹಾಗೆ ಬತ್ತಿ ಇಡುವ ಕೆಲಸದಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಆಯಿತಾ, ಇದು ಬುಧನ ಒಂದು ಗುಣನೇ ಹಾಗೆ. ಇವರು ಪ್ರಪಂಚವನ್ನೇ ತಮ್ಮ ಓದುವ ಪ್ಲಾಟ್ಫಾರ್ಮ್ ಅಂತ ತಿಳಿದುಕೊಳ್ಳುವ ಜನರು. ಆದರೆ ಇವರುಗಳು ತಮ್ಮದೇ ಆದ ಒಂದು ಸಮಾಜದ ವೃತ್ತವನ್ನು ಸ್ಥಾಪಿಸಿಕೊಂಡು ಅದರ ಸುತ್ತಮುತ್ತ ತಿರುಗುತ್ತಲೇ ಇರ್ತಾರೆ. ಇವರುಗಳು ಒಂದು ರೀತಿಯಲ್ಲಿ ವಿಶ್ರಾಂತಿ ಇಲ್ಲದೆ ಏನೋ ಒಂದು ಮೆಂಟಲ್ ಕೆಲಸವನ್ನು ಹಿಡಿದುಕೊಂಡು ತಮ್ಮನ್ನು ತಾವೇ ತೊಡಸ್ಕೊಂಡಿರ್ತಾರೆ. ಈಗ ನಾನೇ ಸಾಕ್ಷಿ. ಪ್ರತಿದಿನ ಬೆಳಿಗ್ಗೆ 2:30-3 ಗಂಟೆಗೆ ಎದ್ದು ನನ್ನ ಈ ವಿಡಿಯೋ ಕೆಲಸವನ್ನು ಅಥವಾ ಜ್ಯೋತಿಷ್ಯ ಕೆಲಸವನ್ನು ಅಥವಾ ವಿಶ್ಲೇಷಣೆ ಕೆಲಸವನ್ನು ಮಾಡ್ತೇನೆ ಇರ್ತೇನೆ. ಆದರೂ ಕೂಡ ಜನಗಳ ವಾಂಟ್ಸ್ ಸಿಕ್ಕಾಪಟ್ಟೆ, ಅಂದರೆ ಬಯಕೆಗಳು ಸಿಕ್ಕಾಪಟ್ಟೆ ಆಗ್ತದೆ, ಪ್ರಶ್ನೆ ಹಾಕ್ತಾನೆ ಇರ್ತಾರೆ. ಆಯಿತಾ, ಇರಲಿ ಬಿಡಿ. ಅವರಿಗೆ ಇರುವುದು ಪ್ರಶ್ನೆ ಕೇಳಲಿಕ್ಕೆ, ನಾನು ಇರೋದು ಕೆಲವು ನನಗೆ ಸಾಧ್ಯವಾದಲ್ಲಿ ಅದನ್ನು ತೀರಿಸಲಿಕ್ಕೆ. ಮನೆ ಜನರಿಗೆ ಇವರು ಸದಾ ಬ್ಯುಸಿಯಾಗಿಯೇ ಕಾಣಿಸಿಕೊಳ್ತಾರೆ. ಯಾವುದಾದ್ರೂ ಅಂತ ಹೇಳಿದರೆ ಅದನ್ನು ಕೊನೆಯವರೆಗೂ ಅದನ್ನು ಮುಗಿಸದೇ ಬಿಡದೇ ಇಲ್ಲ. ಆಯಿತಾ, ಅಂದರೆ ಮಿಥುನ ಲಗ್ನದವರಿಗೆ ಆರೋಗ್ಯ ಹೇಗೆ ಅಂತ ನೀವು ಕೇಳಬಹುದು. ಅದು ಆಮೇಲೆ ಬರ್ತೇನೆ. ಆರೋಗ್ಯದ ದೃಷ್ಟಿಯಿಂದ ಇವರಿಗೆ ಯಾವ ರೀತಿಯ ತೊಂದರೆಯೂ ಇರುವುದಿಲ್ಲ. ಆದರೆ ಈ ಮಿಥುನದವರಿಗೆ ಹೊಸ ಹೊಸ ಅನ್ವೇಷಣೆ ಸದಾ ಖುಷಿಯನ್ನೇ ತರ್ತದೆ. ಈ ಬುಧ ಇರುವುದೇ ಹಾಗೆ. ಬುಧ ಏನು ಮಾಡ್ತಾನೆ ಅಂದರೆ ಇವತ್ತು ಹೊಸದು, ನಾಳೆ ಮತ್ತೊಂದು, ನಾಡಿದ್ದು ಇನ್ನೊಂದು, ಅಂದರೆ ಹಳೆಯದನ್ನು ಬಿಡ್ತಾ ಹೋಗ್ತಾ ಇರ್ತಾನೆ. ಇವರ ಜೊತೆಗೆ ಸ್ನೇಹತ್ವ ಹಾಗೆ, ಸ್ನೇಹಿತರಾಗಿರ್ಬೇಕೆಂಬ ಒಂದು ಗ್ಯಾರಂಟಿ ಇರುವುದಿಲ್ಲ. ಯಾಕಂದರೆ ಅವರು ಬಹಳ ದಿವಸಗಳು ಇರ್ತಾರಂತೆ ಇಲ್ಲ. ಅವರು ಬಿಟ್ಟು ಇನ್ನೊಬ್ಬರನ್ನು ಸ್ನೇಹಿತತ್ವ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಬೇಗನೆ ಅವರನ್ನು ಬದಲಾಯಿಸಿಕೊಂಡು ಬಿಡ್ತಾರೆ. ಹಾಗೆ ಯಾವುದೇ ವಿಷಯಗಳಿದ್ದರೆ ಅಷ್ಟೇ, ಅವರಿಗೆ ಹೊಸತಿನಲ್ಲಿ ಸದಾ ಇಷ್ಟ. ಇದು ಬುಧನ ಲಕ್ಷಣಗಳು. ಇವರುಗಳು ತಮ್ಮ ಬ್ರೈನಿಗೆ ಕೆಲಸವನ್ನು ಜಾಸ್ತಿ ಕೊಡ್ತಾರೆ ವಿನಃ ದೇಹಕ್ಕೆ ಅಲ್ಲ. ಹಾಗೆಂದ ಮಾತ್ರಕ್ಕೆ ಇವರುಗಳು ದೇಹವನ್ನು ಒಳ್ಳೆಯ ಗುಂಡೆಗೆ ಬೆಳೆಸ್ತಾರೆ ಎಂಬುದಲ್ಲ. ಇವರು ಸದಾ ಸಪೂರ್ವವಾಗಿ, ಉದ್ದವಾಗಿ, ಸದಾ ಚಟುವಟಿಕೆಯಿಂದಲೇ ಇರುತ್ತಾರೆ. ಮಿಥುನದವರ ಅಬ್ಸರ್ವೇಷನ್ ಬಹಳ ಆಕ್ಯುರೇಟ್ ಇರ್ತದೆ, ಅಂದರೆ ತಪ್ಪಾಗಲ್ಲ. ಈಗ ಮಿಥುನ ಲಗ್ನದವರು ಮಿಥುನ ರಾಶಿಯನ್ನು ಹೇಗೆ ನೋಡುವುದಂದ್ರೆ, ನೀವು ಈ ಹಣೆಯನ್ನು ನೋಡಿ. ಹುಡುಗಿಯರ ಹಣೆ ಆದರೆ ಈಗ ಚೂಚಾಗಿ ಉದ್ದವಿರ್ತದೆ, ಇಲ್ಲಿ ಅಗಲವಿರ್ತದೆ, ಇಷ್ಟು ಅಗಲ ನೋಡಿ. 1.4 ಇಂಚಿನ ಇದು ನಮ್ಮ ಹಸ್ತ ಇಲ್ಲಿದೆ, ಅಂದರೆ ಅದರರ್ಥ ಅವರು ಮಿಥುನದವರು ಅಂತ. ಆಮೇಲೆ ಕುಜದವರು ಹೇಗೆ ಅಂತ ಹೇಳೋದು, ಅವರು ನೋಡಿದರೆ ಒಳ್ಳೆ ಹಣ್ಣು ಕೆಂಪು ಆಗಿರ್ತಾರೆ, ಮುಖದಲ್ಲೇ ಗೊತ್ತಾಗ್ತದೆ ಕುಜನ ಲಕ್ಷಣ. ಆದ್ದರಿಂದ ಕುಜನು ನೀವು ನೋಡಿದ ತಕ್ಷಣ ಗೊತ್ತಾಗ. ಶುಕ್ರನ ಇದು ಹೇಗಂದರೆ ಅವರು ನೋಡಿದರೆ ಲಕ್ಷಣವಂತರಾಗಿ ಕಾಣಿಸ್ತಾರೆ. MS ಸುಬ್ಬಲಕ್ಷ್ಮಿ ಆಯಿತಾ, ನಮ್ಮ ಹತ್ತಿಗೆ ಅವರನ್ನೆಲ್ಲ ನೋಡಿದರೆ ಶುಕ್ರ ಬಹಳ ಪ್ರಬಲವಾಗಿದ್ದಾನೆ ಅಂತ ಗೊತ್ತಾಗ್ತದೆ. ಇವರು ಮಗುವಾಗಿರುವಾಗ ಒಂದು ರೀತಿಯಲ್ಲಿ ಅತಿ ಬುದ್ಧಿವಂತರಾಗಿ, ದೇಹದಲ್ಲಿ ಯಾವ ಮೂಳೆಯೂ ಇಲ್ಲದೆ ಹಾಗೆ ಸಪೂರವಿದ್ದ ಕುಂಡಿಯಲ್ಲಿ 3 ಕೆಲವು ಇಲ್ಲದವರಂತೆ ಒಂದು ರೀತಿಯಲ್ಲಿ ನೋಡುವವರಿಗೆ ವಿಚಿತ್ರವಾಗಿಯೇ ಕಾಣಿಸುತ್ತಾರೆ. ಆಯಿತಾ, ಆದರೆ ದೊಡ್ಡವರಾದ ಮೇಲೂ ಅಷ್ಟೇ. ಎಷ್ಟೇ ವರ್ಷಗಳಾದರೂ ಕೂಡ ಇನ್ನೂ ಚಿಕ್ಕ ಮಕ್ಕಳಂತೆ ಇವರು ನಡೆದುಕೊಂಡು ನೋಡಿದ ಜನರು, ಇಷ್ಟು ವರ್ಷ ಆಯಿತು ಇವರಿಗೆ ಮಕ್ಕಳಾಟಿಕೆಯನ್ನು ಹೋಗಲಿಲ್ವಲ್ಲ ಅನ್ನುವರು ಇನ್ನೂ ಇದ್ದಾರೆ. ಆದರೆ ಅವರಿಗೆ ಯಾರೂ ಗೊತ್ತಿಲ್ಲ. ಇವರಷ್ಟು ಚಟುವಟಿಕೆಯಿಂದ ಅವರು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಇವರಷ್ಟು ಚಟುವಟಿಕೆಯಿಂದ ಇವರು ಬೇರಾರು 11 ಜೋಡಿ ಆಯ್ಕೆಯಲ್ಲಿ ಇಲ್ಲ ಅಂತ
ಕಾಣಿಸುತ್ತೆ. ಇದೇ ಅವರ ಆಕರ್ಷಣ ಶಕ್ತಿ, ಇದೇ ಅವರ ಬಂಡವಾಳ. ಮೆಂಟಲ್ ಶಕ್ತಿ ಮತ್ತು ಬುದ್ಧಿವಂತಿಕೆ ಇವರಲ್ಲಿ ಇರುವ ಒಂದು ಟ್ರೆಜರ್. ಈ ಮಿಥುನ ಲಗ್ನದವರ ಗುಣ ವಿಶೇಷಗಳು ಗ್ರಹಗಳ ಯುಕ್ತಿ ಲಗ್ನದಲ್ಲಿಯೇ ಇಲ್ಲ, ಗ್ರಹಗಳ ದೃಷ್ಟಿ ಲಗ್ನದ ಮೇಲೆ ಅಥವಾ ಲಗ್ನಾಧಿಪತಿಯು ಎಲ್ಲಿ ಸ್ಥಿತನಾಗಿದ್ದಾನೆಂಬುದರ ಬಗ್ಗೆ ಆಧಾರಿತವಾಗಿರುತ್ತೆ. ಮಿಥುನ ಲಗ್ನದವರು ಬಹಳ ಬುದ್ಧಿವಂತರಾಗಿದ್ದು ಕೌತುಕತೆ ಅವರಲ್ಲಿ ಹೆಚ್ಚಿದ್ದ, ಸ್ನೇಹಿತರಾಗಿದ್ದು ವಿಶ್ರಾಂತಿಯೇ ಇಲ್ಲದವರಂತೆ ನಡೆಯುತ್ತಿದ್ದು, ಯಾವುದೇ ಕೆಲಸದಲ್ಲಿ ಬಹಳ ಕ್ವಿಕ್ ಆಗಿದ್ದು ಮತ್ತು ಅವರೊಬ್ಬರು ವೆರಿ ಗುಡ್ ಕಮ್ಯುನಿಕೇಟರ್ ಆಗಿರುತ್ತಾರೆ. ಹೆಚ್ಚಿನ ಬಾರಿ ಅವರೊಬ್ಬರು ಈಗಿನ ಮೊಬೈಲ್ನ ಕಾಲದ ಮೆಸೆಂಜರ್ ಆಗಿ ಒಂದು ರೀತಿಯ ಸೇತುವೆ ಆಗಿ ಜನರ ಮತ್ತು ಐಡಿಯಾಸ್ಗಳ ಮಧ್ಯೆ ಕೆಲಸವನ್ನು ಮಾಡುತ್ತಿರುತ್ತಾರೆ. ಅವರ ಕಮ್ಯುನಿಕೇಷನ್ಗೋಸ್ಕರ ಉಪಾಧ್ಯಾಯ ವೃತ್ತಿ ಅಥವಾ ಮಾತನಾಡುವ ಮೂಲಕ ಇಲ್ಲ ಮಾರ್ಕೆಟಿಂಗ್ ಮಾಡುವ ಮೂಲಕ ಇಲ್ಲ ಮಾರುವ ಮೂಲಕ ಜನಗಳನ್ನು ಕನೆಕ್ಟ್ ಮಾಡುವಂಥ ಜನಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತಿರುತ್ತಾರೆ. ಆಯಿತಾ? ಹಾಗಂದ್ರೆ ನೀವು ನಂಬ್ತೀರಾ? ಇನ್ನು ಇವರು ಎರಡನೇ ಮನೆ ಅಧಿಪತಿಯೇ ಚಂದ್ರ, ಅಂದರೆ ಇವರಲ್ಲಿ ಕೂಡ ಮೃದು ಭಾಷೆ ಇದೆ. ಇವರು ಕೂಡ ತಾಯಿಯಂತೆ ನರ್ಚರಿಂಗ್ ಮಾಡುವಂಥ ಶಕ್ತಿ ಇದ್ದವರು, ಅಂದರೆ ಕ್ಯಾರಿಂಗ್ ನೇಚರ್ ಇದ್ದವರು ಅಂತ. ಮೃದು ಭಾಷೆ ಅಂದರೆ ಚಂದ್ರ ಅಲ್ವೇ? ಆಯಿತಾ? ಇನ್ನು ಮೂರನೇ ಮನೆ ಅಧಿಪತಿ ಸೂರ್ಯ ಉದಯಾಗ್ನಿ, ಆದ್ದರಿಂದ ಇವರುಗಳ ಕಮ್ಯುನಿಕೇಷನ್ ಬಹಳ ತೀವ್ರ ಮತ್ತು ಖಡಾಖಂಡಿತ ತುಂಬಿರುವುದು. ಇವರ ಕಮ್ಯುನಿಕೇಷನಲ್ಲಿ ಅಹಂ ತುಂಬಿರುತ್ತೆ, ಬಿಗುಮಾನ ತುಂಬಿರುತ್ತದೆ. ಇನ್ನು ನಾಲ್ಕನೇ ಮನೆ ಅಧಿಪತಿ ಲಗ್ನಾಧಿಪತಿ ಆದ ಬುಧ, ಅಂದರೆ ಇವರು ಮನೆಯಲ್ಲಿಯೂ ಮಾತು 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 ಮಾತೇ ಇವರ ಸರ್ವಸ್ವ ಅಂದರೆ ತಪ್ಪಾಗದು. ಇವರಿಂದ ಇವರಿರುವ ಕಡೆ ಜನರಿರುವರು, ಜನರಿದ್ದ ಕಡೆ ಇವರ ಕಮ್ಯುನಿಕೇಷನ್ಸ್ ಇರುತ್ತೆ. ಅಂದರೆ ಇವರ ಮಾತೇ ಇವರಿಗೆ ಒಂದು ರೀತಿಯಲ್ಲಿ ಮನೆಯಲ್ಲಿ ಅದು ಅಪಾಯವಾಗಿ ಕಾಣಿಸಲು ಸಾಧ್ಯತೆ ಉಂಟು. ಇನ್ನು ಪಂಚಮ ಸ್ಥಾನ ಮಕ್ಕಳದ್ದು, ಪೂರ್ವ ಪುಣ್ಯದ್ದು, ಈ ಸಿನಿಮಾ ರಂಗಕ್ಕೆ ಸೇರಿದ್ದು, ಮೀಡಿಯಾಕ್ಕೆ ಸೇರಿದ್ದು, ಹೈಯರ್ ವಿದ್ಯೆಗೆ ಸೇರಿದ್ದು, ಪ್ರದೇಶ ಸಂಚಾರಕ್ಕೆ ಸೇರಿ ಲವ್ ಸೇರಿದ್ದು, ಲವ್ ಆ್ಯಂಡ್ ರೊಮ್ಯಾನ್ಸ್ಗೆ ಸೇರಿದ್ದು, ಬೇಕಾಗುವಂಥ ತಯಾರುಗೊಳ್ಳುವಂಥ ಗೇಟ್ ಅಂದರೆ ಪ್ರದೇಶಕ್ಕೆ ಹೋಗುವಂಥ ಗೇಟ್ ಪರೀಕ್ಷೆಗೆ ಇತ್ಯಾದಿಗಳ ಕಾರ್ಯಕ್ರಮ. ಇವರುಗಳು ಕಡಿಮೆ ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿಯನ್ನು ಹಾಸಿಲ್ ಮಾಡಿಕೊಂಡು ಇರುತ್ತಾರೆ. ಕೆಲವೊಂದು ಉತ್ತಮ ಶುಭಗ್ರಹಗಳು ಈ ಮನೆಯಲ್ಲಿ ಇದ್ದಲ್ಲಿ ಡಾಕ್ಟರೇಟ್ ಪ್ರೊಫೆಸರ್ ಡಿಗ್ರಿಯನ್ನು ಇಳಿಪ್ರಾಯದಲ್ಲಿ ತೆಗೆದುಕೊಂಡಾರು. ಹಾಗೆ ತೆಗೆದುಕೊಂಡ ನಿದರ್ಶನ ನನ್ನಲ್ಲಿದೆ ಅನ್ನಿ. ಇನ್ನು ಋಣ ರೋಗ ರಿಪು ಸ್ಥಾನವಾದ ಆರನೇ ಮನೆ ಅಧಿಪತಿಯು ಮಂಗಲನು, ಅಂದರೆ ಇವರಿಗೆ ರಕ್ತದ ಒತ್ತಡದ ಕಾಯಿಲೆ ಬರಬಹುದು. ರಕ್ತ ಸಂಬಂಧಿತ ಕಾಯಿಲೆಗಳು ಬಂದಿತ್ತು. ಇವರಿಗೆ ಶತ್ರುಗಳು ಹೆಚ್ಚು ಇದ್ದಾರು. ಇವರಿಗೆ ಬ್ಯಾಂಕಿನ ಸಾಲವು ಇದ್ದಿತ್ತು. ಇವರಿಗೆ ಈ ಕಿಡ್ನಿ ಸಂಬಂಧಿತ ಪ್ರಾಬ್ಲಮ್ಮು ಬರಬಹುದು. ಯಾಕಂದರೆ ಕೆಳಹೊಟ್ಟೆ ಸಂಬಂಧಿತ ಪ್ರಾಬ್ಲಮ್ ಆರನೇ ಮನೆ. ಇನ್ನು ಏಳನೇ ಮನೆ ಅಧಿಪತಿ ಗುರುವಾದ ಕಾರಣ ಇವರಿಗೆ ಬರುವಂಥ ಸ್ಪೋಸ್ಗೆ ಧರ್ಮವು ತಿಳಿದಿದ್ದು, ಅವರುಗಳು ಬಹಳ ನಮ್ರತೆಯಿಂದ ಬುದ್ಧಿವಂತಿಕೆಯಿಂದ ಒಳ್ಳೆಯ ಜ್ಞಾಪಕ ಶಕ್ತಿ ಇರುವಂತಹ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ. ಅವರ ಹೆಸರಿನಲ್ಲಿ ಪಾರ್ಟ್ನರ್ಶಿಪ್ ಬಹಳ ಚೆನ್ನಾಗಿ ನಡೆಯುತ್ತದೆ. ಇದು ಬುಧ, ಯಾರು ಲಗ್ನಾಧಿಪತಿ ಬುಧ, ಇವರದ್ದು ಮಿಥುನದ್ದು, ಅವರದ್ದು ಗುರು, ಅಂದರೆ ಗುರು ಮತ್ತು ಬುಧನಿಗೆ ಕ್ಲ್ಯಾಶ್ ಆಗ್ತಾ ಇರ್ತದೆ. ಅಂದರೆ ತಾರ್ಕಿಕತೆ ಯಾವುದು? ಒಂದು ಜ್ಞಾನದಲ್ಲಿ ತಾರ್ಕಿಕತೆ. ಆಯಿತಾ? ಅಂದರೆ ಈ ಗುರು ಆದವ ತಿದ್ದುವಂತಹ ಕೆಲಸ ಮಾಡ್ತಾನೆ, ಆದ ಬುಧ ಆದವ ಅದನ್ನು ಒಪ್ಪುವುದಿಲ್ಲ. ಕಾರಣ ಅಹಂ, ಸೂರ್ಯ ಮೂರನೇ ಮನೆಯ ಕಮ್ಯುನಿಕೇಶನ್ ಅಲ್ವೋ. ಸೊ ಆದ ರೀತಿ ಅದೇ ರೀತಿಯಲ್ಲಿ ಇವರದ ಯುದ್ಧ ವಾಗ್ವಾದ ನಡೀತಾ ಇರ್ತದೆ. ಕೆಲವೊಮ್ಮೆ ಡೈವರ್ಸ್ ಆದರೂ ಆದೀತು ಬೇರೆ ಗ್ರಹಗಳ ದೃಷ್ಟಿಯಿಂದಾಗಿ. ಇನ್ನು ಎಂಟನೇ ಮನೆ ಅಧಿಪತಿ ಶನಿ ಆಗಿದ್ದು, ಇವರಿಗೆ ಕಡಿಮೆ ಅಂದರೆ 80+ ಆಯುಸ್ಸನ್ನು ಕೊಟ್ಟಿರ್ತಾನೆ. ಶನಿಯು 8 ಮತ್ತು 9ನೇ ಭಾವದ ಅಧಿಪತಿ ಆದ ಕಾರಣ ಶನಿಯು ತನ್ನ ವಿಂಶೋತ್ರಿ ದಶಾ ಸಮಯದಲ್ಲಿ ಒಂದರ್ಧದಲ್ಲಿ ಒಳ್ಳೆಯದನ್ನು ಮಾಡಿದಲ್ಲಿ ಇನ್ನೊಂದು ಅರ್ಧದಲ್ಲಿ ಕೆಟ್ಟದನ್ನು ಮಾಡ್ತಾನೆ. ಯಾವುದು ಕೆಟ್ಟದ್ದು ಯಾವುದು ಮೊದಲಿದು ಅದು ನೀವು ಪೃಷ್ಠೋದಯ ರಾಶಿ ಅಥವಾ ಶೀರ್ಷೋದಯ ರಾಶಿಯನ್ನು ನೋಡಿ ಹೇಳಬೇಕಾಗ್ತದೆ. ಆಯಿತಾ? ಈ ಮಿಥುನ ಲಗ್ನದವರಿಗೆ ಶುಕ್ರನೊಬ್ಬನೇ ಶುಭಕರನಾಗಿದ್ದು, ಶನಿ ಒಬ್ಬನೇ ಯೋಗ ಕಾರಕನಾಗಿರ್ತಾನೆ ಅಂದರೆ ನೀವು ನಮ್ದು ನಂಬ್ತೀರಾ? ನಂಬಲೇಬೇಕು ನೀವು. ಯಾಕಂದರೆ ಶನಿ 9ನೇ ಮನೆ ಅಧಿಪತಿ, ಶುಕ್ರನು 5ನೇ ಮನೆ ಪಂಚಮಾಧಿಪತಿ, ಆದ ಅಂದರೆ ತ್ರಿಕೋಣಾದಿ ಸ್ಥಾನ. ಶುಕ್ರನ ಜೊತೆ ಬುಧ ಸೇರಿದರೆ ಲಕ್ಷ್ಮೀನಾರಾಯಣ ಯೋಗ ಉಂಟಾಗ್ತದೆ. ಆಮೇಲೆ ಎಲ್ಲಾದರೂ ಗುರು ನೋಡಿದರೆ ಅವರು ನಿಜವಾಗಿ ಜೀವನದಲ್ಲಿ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಜ್ಯೋತಿಷ್ಯ ಪ್ರಚಾರವನ್ನು ಯೂಟ್ಯೂಬ್ ಮುಖಾಂತರ ಮಾಡುವವರಾಗಿರ್ತಾರೆ. ಆಮೇಲೆ ಇವರು ಶಿಸ್ತಿನ ಸರ್ದಾರ, ಒಂದು ಚೂರು ಹೇರಾಫೇರಿ ಇವರಿಗೆ ಸಲ್ಲದು. ಇವರುಗಳು ಒಳ್ಳೆಯ ನ್ಯಾಯಾಧೀಶರಂತೆ ನಡೆದುಕೊಳ್ಳುವರು. ಆಯಿತಾ? ಇವರಿಗೆ 10ನೇ ಮನೆ ಅಧಿಪತಿ ಗುರುವಾದ ಕಾರಣ ಇವರುಗಳು ಒಂದು ಟೀಚಿಂಗಿಗೆ ಇಲ್ಲ, ಬ್ಯಾಂಕಿಂಗ್ ಇಲ್ಲ, ರಿಸರ್ಚ್ಗೆ ಹೇಳಿದ ಜನರು. ಕರ್ಮದಲ್ಲಿ ಸಹ ಧಾರ್ಮಿಕತೆಯನ್ನು ತಂದೊಡ್ಡವರು, ಕರ್ಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗುವವರು. ಅವರುಗಳ ಕರ್ಮ ಕ್ಷೇತ್ರ ಒಳ್ಳೆ ಹೆಸರನ್ನು ತೆಗೆದುಕೊಳ್ಳುವುದು ಸಂದೇಹವಿಲ್ಲ. ಈ ಮಿಥುನ ಲಗ್ನದಲ್ಲಿ 11ನೇ ಮನೆ ಅಧಿಪತಿ ಮಂಗಲನಾಗಿದ್ದು ಭೂಮಿಯಿಂದ ಇವರಿಗೆ ಲಾಭವಾಗಿರ್ತದೆ. 12ನೇ ಮನೆ ಅಧಿಪತಿ ಶುಕ್ರನಾಗಿದ್ದು, ಇವರುಗಳು ಐಷಾರಾಮಿಯಾಗಿ ಖರ್ಚನ್ನು ಮಾಡುವವರಾಗಿರುತ್ತಾರೆ. ಇದಿಷ್ಟು ಮಿಥುನ ಲಗ್ನದವರ ಒಂದು ಭವಿಷ್ಯ ಅಂತ ನಾನು ಹೇಳ್ತೇನೆ. ಆಯಿತಾ? ಇನ್ನು ಕೆಲವಾರು ವಿಚಾರಗಳು ಇರಬಹುದು, ಅದನ್ನು ನೀವು ಸೇರಿಸ್ಕೊಂಡು ಅದನ್ನು ದೊಡ್ಡದಾಗಿ ಮಾಡಿ. ಆಯಿತಾ? ಇಲ್ಲಿಗೆ ನಮಸ್ಕಾರ, ಬರ್ತೇನೆ.